ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಹೀಗೆ ಎಲ್ಲಾ ಭಾಷೆಗಳಲ್ಲಿಯೂ ಪ್ರತಿ ವರ್ಷ ಸಾಕಷ್ಟು ಸಿನಿಮಾಗಳು ಬರುತ್ತೆ ಹೋಗುತ್ತೆ. ಅದರಲ್ಲಿ ಕೆಲವೊಂದಿಷ್ಟು ಸಿನಿಮಾಗಳು ಸೈಲೆಂಟ್ ಆಗಿ ಸೈಡಿಗೆ ಹೋದ್ರೆ ಮತ್ತು ಕೆಲವೊಂದಿಷ್ಟು ಸಿನಿಮಾಗಳು ಭರ್ಜರಿ ಸೌಂಡ್ ಮಾಡಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯುತ್ತೆ, ಜನರಿಂದ ಶಿಳ್ಳೆ ಚಪ್ಪಾಳೆ ಗಿಟ್ಟಿಸಿಕೊಳ್ಳುತ್ತೆ. ಹೀಗೆ ಜನರ ಮೆಚ್ಚುಗೆಗೆ ಪಾತ್ರವಾದ ಚಿತ್ರಗಳ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಕೊಡೋ ಕಾರ್ಯಕ್ರಮವೇ ಸುದ್ದಿ ಮಾಡಿದ ಸಿನಿಮಾ. ನಾನು ಕೀರ್ತಿ ಪಾಟೀಲ್. ಈ ವರ್ಷದ ತೆರೆ ಕಂಡ ಆಕ್ಷನ್ ಥ್ರಿಲ್ಲರ್ ಕನ್ನಡ ಚಿತ್ರ ಬಹುತೇಕ ಸದ್ದು ಮಾಡಿ ಬಾಕ್ಸ್ ಆಫೀಸ್ ಅನ್ನು ಧೂಳು ಎಬ್ಬಿಸಿತು. ಸೌತ್ ಇಂಡಿಯಾದಲ್ಲಿ ತನ್ನದೇ ಆದ ಚಾಪು ನಿರ್ಮಿಸಿದ ಆ ಸಿನಿಮಾ ಯಾವುದು ಗೊತ್ತಾ? ಆ ಚಿತ್ರ ಬಿಡುಗಡೆಯಾಗುವ ಮೊದಲೇ ಮಿಲಿಯನ್ ಗಟ್ಟಲೆ ಸಾಂಗ್ ವ್ಯೂಸ್ ಪಡೆದು ಅಭಿಮಾನಿಗಳ ಬಳಗ ಪಡೆದುಕೊಂಡಿತ್ತು. ಅದುವೇ ರಾಬರ್ಟ್ ಸಿನಿಮಾ. ಬಾ ಬಾ ನಾರಡಿ ಎಂದು ಭರ್ಜರಿಯಾಗಿ ಅಬ್ಬರಿಸಿದ ರಾಬರ್ಟ್ ಪೈಸಾ ವಸೂಲ್ ಮಾಡಿದ ಡಿ ಬಾಸ್ ಚಿತ್ರ. ನಿರ್ದೇಶಕ ತರುಣ್ ಸುಧೀರ್ಗೆ ಪೂರ್ಣ ಅಂಕಗಳು. ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಭಾರತೀಯ ಕನ್ನಡ ಚಲನಚಿತ್ರ ಮೋಸ್ಟ್ ಥ್ರಿಲ್ಲರ್ ಮೂವಿ ರಾಬರ್ಟ್ ಹೆಚ್ಚಿನ ಮಟ್ಟಿಗೆ ಸದ್ದು ಮಾಡಿ ಬರೋಬ್ಬರಿ 100 crore ಕಲೆಕ್ಷನ್ ಮಾಡಿ ದಾಖಲೆ ಸೃಷ್ಟಿಸಿದೆ. ಎಸ್, ಸ್ಯಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಮತ್ತು ತರುಣ್ ಸುಧೀರ್ ನಿರ್ದೇಶಿಸಿದ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ರಾಬರ್ಟ್ ಕನ್ನಡ ಚಿತ್ರರಂಗದಲ್ಲಿ ಹೊಚ್ಚ ಹೊಸ ದಾಖಲೆಯನ್ನು ಸೃಷ್ಟಿಸಿದೆ. ದರ್ಶನ್ ವಿಭಿನ್ನ ಲುಕ್ ಈ ಚಿತ್ರದ ಹವಾ ಪವರ್ಫುಲ್ ಮಾಡಿದ್ದು ಭರ್ಜರಿ ಹಿಟ್ ತಂದುಕೊಟ್ಟಿದೆ. ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಬೇಬಿ ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ಕನ್ನಡ ಸಿನಿಮಾ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಟೈಮ್ ತುಂಬಾ ದೂರ ಇಲ್ಲ. ಸ್ಯಾಂಡಲ್ವುಡ್ ಫಿಲ್ಮ್ ಮೇಕರ್ಸ್ ಕಾಲಕ್ರಮೇಣ ಬದಲಾಗಿದ್ದಾರೆ. ಪರಭಾಷೆ ಚಿತ್ರಗಳ ಮುಂದೆ ಎದೆ ತಟ್ಟಿ ನಿಲ್ಲುವಂತ ಮೂವೀಸ್ ಸೆಟ್ ಏರಲಿದೆ. ಇದಾಗಲೇ ದಾಖಲೆ ಉಡಿಸಿ ಮಾಡಿರುವ ರಾಬರ್ಟ್ ಸಿನಿಮಾಗಳ ಪೈಕಿಯಲ್ಲಿ ಟಾಪ್ ಸ್ಥಾನದಲ್ಲಿದೆ. ರಾಬರ್ಟ್ ಸಿನಿಮಾದ ಪೋಸ್ಟರ್ಸ್ ನೋಡಿದಾಗ ಕೆಲವು ವಿಶೇಷವಾದ ಅಂಶಗಳು ಗಮನಿಸಬಹುದು. ಅದರಲ್ಲೂ ಒಬ್ಬರ ಲೈಫ್ನಲ್ಲಿ ಹೀರೋ ಆಗಬೇಕು ಅಂದರೆ ಮತ್ತೊಬ್ಬರ ಲೈಫ್ನಲ್ಲಿ ವಿಲನ್ ಆಗಬೇಕು ಅನ್ನೋ ಡೈಲಾಗ್ ಮೇಲೇ ಇಡೀ ಸಿನಿಮಾ ನಿಂತಿದೆ. ರಾವಣನು ಕೆಟ್ಟವನಾದರೂ ಒಳ್ಳೆಯವರಿಗೆ ಶ್ರೀರಾಮನಷ್ಟೇ ಶಾಂತ ಸ್ವರೂಪಿ ಅನ್ನೋದು ಈ ಸಿನಿಮಾದಲ್ಲಿದೆ. ಬಹಳ ವರ್ಷಗಳ ನಂತರ ದರ್ಶನ್ ಎರಡು ವಿಭಿನ್ನ ಶೇಡ್ನಲ್ಲಿ ಕಾಣಿಸಿಕೊಂಡಿದ್ದು ಮಸ್ತ್ ಕ್ರೇಜ್ ಹುಟ್ಟಿಸಿದೆ. ಮಾಸ್ ಆದ್ರೆ ನಾನಾ ಮಾಸ್ಗೆ ಏಕದಂ ಮಸ್ತ್ ಆಗಿ ಫೈಟ್ ಮಾಡಿದ ಸಾರಥಿ. ಒಟ್ಟಾರೆಯಾಗಿ ರಾಬರ್ಟ್ ಪ್ರತಿಕಾರದ ನಾಟಕವಾಗಿದ್ದು ಸ್ನೇಹದ ಪರಿಕಲ್ಪನೆಯ ಸುತ್ತ ಸುತ್ತುತ್ತದೆ. ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ ಆಂಜನೇಯನಲ್ಲವೇ ಗೆದ್ದ ಕಾರಣ. ಚಿತ್ರ ಶುರುವಾಗೋದು ಮತ್ತು ಮುಗಿಯೋದು ಎರಡು ಆಂಜನೇಯನಿಂದಲೇ. ಇದನ್ನು ನಿರ್ದೇಶಕ ನಂದಕಿಶೋರ್ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ರಾಬರ್ಟ್ ಒಂದೇ ಸಿನಿಮಾದಲ್ಲಿ ಲವ್, ರೌಡಿಸಂ, ಅಂಡರ್ ವರ್ಲ್ಡ್, ಮಾಫಿಯಾ, ಡಾನ್ಸ್, ಫ್ರೆಂಡ್ಶಿಪ್, ಅಪ್ಪ ಮಗನ ಸೆಂಟಿಮೆಂಟ್, ಜಬರ್ದಸ್ತ್ ಫೈಟ್, ಅಬ್ಬ ಪ್ರೇಕ್ಷಕರಿಗೆ ಮಸ್ತ್ ಮನರಂಜನೆ. ಅವನೊಬ್ಬ ಅಡುಗೆ ಭಟ್ಟ. ಏನ್ ಅಡುಗೆ ಭಟ್ಟ? ಅಡುಗೆ ಭಟ್ಟ ಅಂತ ಅವನನ್ನ ಕೇರ್ಲೆಸ್ ಮಾಡೋ ಹಾಗೆ ಇಲ್ಲ. ಇಲ್ಲಿವರೆಗಿನ 52 ಸಿನಿಮಾ ಬೇರೆ ಆದ್ರೆ ದಚ್ಚು ಮ್ಯಾನರಿಸಂ ಆಡಿಯನ್ಸ್ಗೆ ಸಖತ್ ಥ್ರಿಲ್ ಕೊಟ್ಟಿದೆ. ಚಿಂದೆ ಸ್ಟೆಪ್ಸ್ ಹಾಕಿ ಅಭಿಮಾನಿಗಳು ಹುಚ್ಚೆದ್ದು ಕುಣಿಯುವಂತೆ ಮಾಡಿದ ದಚ್ಚು ಈ ರಾಬರ್ಟ್ ಚಿತ್ರದ ಮೂಲಕ ಮಾಸ್ ಗೆ ಮಾಸ್ ಈ ಡಿ ಬಾಸ್ ಎಂದು ತಿಳಿದು ಬರುತ್ತದೆ. ಮಾಸ್ ಗೆ ಮಾಸ್ ಈ ಡಿ ಬಾಸ್ ರಾಬರ್ಟ್ ಗೂ ಶುರುವಾಗಿತ್ತು ಪೈರಸಿ ಕಂಟಕ. ಮೈ ಬ್ರದರ್ ಫ್ರಮ್ ಅನದರ್ ಮದರ್.
ಎಸ್, ಬಹಳ ವರ್ಷಗಳ ನಂತರ ದರ್ಶನ್ ಮಾಸ್ ಸ್ಟೆಪ್ಸ್ ಹಾಕಿ ಮತ್ತು ಅಮಾಯಕನ ಪಾತ್ರದಲ್ಲಿ ನಟಿಸಿರೋದು ಸಖತ್ ಇಷ್ಟವಾಗುವಂಥದ್ದು. ಪೈರಸಿ ಬೆನ್ನಿಗೆ ಬಿದ್ದ ಬೇತಾಳ ಎಂಬಂತಾಗಿದೆ ಸಿನಿರಂಗದ ಚಿತ್ರಗಳಿಗೆ. ಹೌದು, ಇದೇ ಪೈರಸಿ ಕಾಟ ರಾಬರ್ಟ್ ಚಿತ್ರತಂಡಕ್ಕೂ ಕಾಡಿತ್ತು. ರಾಬರ್ಟ್ ಪೈರಸಿ ಆಗದಂತೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮ ತಂಡವು ವಹಿಸಿಕೊಂಡಿತ್ತು. ಅದಕ್ಕಾಗಿ ಸ್ಪೆಷಲ್ ಆಂಟಿ ಸ್ಕ್ವಾಡ್ ತಂಡವೊಂದನ್ನು ರಚಿಸಿತ್ತು. ಆದರೂ ಕಿಡಿಗೇಡಿಗಳು ಮೂವಿ ರೆಕಾರ್ಡ್ ಮಾಡಿ ಜಾಲತಾಣಕ್ಕೆ ಹರಿಬಿಟ್ಟಿದ್ರು. ತಂಡವು ಗಮನಿಸಿದ ಇದನ್ನು ಹೆಚ್ಚು ಮುತುವರ್ಜಿಯಿಂದ ಸುಮಾರು 300-400 ಲಿಂಕ್ಗಳಲ್ಲಿ ಪೈರಸಿ ಆಗಿದ್ದನ್ನು ಡಿಲೀಟ್ ಮಾಡಲಾಗಿತ್ತು. ಒಟ್ಟಾರೆ ಪೈರಸಿ ರಾಬರ್ಟ್ ಅನ್ನು ಬಿಡಲಿಲ್ಲ. ನೀನು ಮಾಸ್ ಆದ್ರೆ ನಾನಾ ಮಾಸ್ಕೆ. ಸ್ಯಾಂಡಲ್ವುಡ್ ಚಿತ್ರಗಳ ಪರವಾಗಿ ಸಿಡಿದೆದ್ದ ಸರ್ದಾರ. ದರ್ಶನ್ ಅಭಿನಯದ ರಾಬರ್ಟ್ ಏಕಕಾಲದಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ರಿಲೀಸ್ ಆಗಲು ತಯಾರಾಗಿತ್ತು. ಆದರೆ ತೆಲುಗಿನ ಚಿತ್ರರಂಗ ರಾಬರ್ಟ್ ರಿಲೀಸ್ಗೆ ಅಡ್ಡಿ ಮಾಡಿತ್ತು. ಹೀಗಾಗಿ ತೆಲುಗು ಚಿತ್ರರಂಗದ ವಿರುದ್ಧ ದಚ್ಚು ಸಿಡಿದೆದ್ದು ಮೆಟ್ಟಿ ನಿಂತರು. ಕೊನೆಗೆ ತೆಲುಗಿನಲ್ಲೂ ಸೈ ಎನ್ನಿಸಿಕೊಂಡು ದಚ್ಚು ಅಭಿಮಾನಿಗಳ ಸಾಗರ ಹರಿದು ಬಂದಿತ್ತು. ಎರಡು ಸಾರಿ ಮೈ ನಡುಗುತ್ತೆ, ಒಂದು ತುಂಬಾ ಚಳಿ ಆದಾಗ, ಇನ್ನೊಂದು ತುಂಬಾ ಭಯ ಆದಾಗ. ನಾವು ನೋಡಕ್ ಮಾತ್ರ ಕ್ಲಾಸ್, ವಾರ್ ಗಿಳಿದ್ರೆ ಫುಲ್ ಮಾಸ್. ಕೆಲವು ಹಾಡುಗಳು ಮತ್ತು ಆಕ್ಷನ್ ಸನ್ನಿವೇಶಗಳಲ್ಲಿ ಅವರ ಕೃತಿಗಳು ಗೋಚರಿಸುವುದರಿಂದ ಸುಧಾಕರ್ ಎಸ್ ರಾಜ್ ರವರ ಛಾಯಾಗ್ರಹಣ ಯೋಗ್ಯವಾಗಿದೆ. ವಿ ಹರಿಕೃಷ್ಣ ಹಿನ್ನೆಲೆ ಸ್ಕೋರ್ ಉತ್ತಮವಾಗಿದೆ ಮತ್ತು ಅರ್ಜುನ್ ಜನ್ಯ ಹಾಡುಗಳಿಗೆ ಸಂಗೀತದ ಗಮ್ಮತ್ತೂ ಇದೆ. ಪೂರ್ಣ ಮಧ್ಯಾಂತರ ಹೋರಾಟದ ಅನುಕ್ರಮವನ್ನು ಚೆನ್ನಾಗಿ ಚಿತ್ರಿಸಲಾಗಿದೆ. ಸೆಕೆಂಡ್ ಆಫ್ನಲ್ಲಿ ರಾಬರ್ಟ್ ಪಾತ್ರದಲ್ಲಿ ದರ್ಶನ್ ಮೇಕ್ ಓವರ್ ಮತ್ತು ಕೆಲವು ದರೋಡೆಕೋರರ ದೃಶ್ಯಗಳು ಜನಸಾಮಾನ್ಯರಿಗೆ ಇಷ್ಟವಾಗಿದೆ. ಸ್ಟಾರ್ ನಟರಾದ ಜಗಪತಿ ಬಾಬು, ರವಿಶಂಕರ್, ವಿನೋದ್ ಪ್ರಭಾಕರ್, ಆಶಾ ಭಟ್, ಐಶ್ವರ್ಯ ಪ್ರಸಾದ್ ರಂತಹ ನಟರು ಪಾತ್ರಕ್ಕೆ ಸೂಕ್ತವಾಗಿ ನ್ಯಾಯ ದೊರಕಿಸಿದ್ದಾರೆ. ರಾಬರ್ಟ್ ನ ಮತ್ತೊಂದು ಅಟ್ರಾಕ್ಷನ್ ಅಂದ್ರೆ ಟೈಗರ್ ವಿನೋದ್ ಪ್ರಭಾಕರ್. ರಾಘು ಮತ್ತು ರಾಬರ್ಟ್ ನ ದೋಸ್ತ್ ಸಿನಿಮಾದ ಮೇನ್ ಪಾಯಿಂಟ್ ಆಗಿದೆ. ಚಿಗರಿ ದೋಸ್ತ್ಗಳಾಗಿ ಇಬ್ರು ಒಬ್ಬರಿಗೊಬ್ಬರು ಟಕ್ಕರ್ ಕೊಡುವಂತೆ ಅಭಿನಯಿಸಿದ್ದು ವಿನೋದ್ ಪ್ರಭಾಕರ್ ವೃತ್ತಿ ಬದುಕಿಗೆ ರಾಬರ್ಟ್ ಪಾತ್ರ ಮತ್ತೊಂದು ಮೈಲಿಗಲ್ಲಿನ ಸೃಷ್ಟಿ ಮಾಡಿದೆ. ಸಿನಿಮಾದಲ್ಲಿ ಧರ್ಮಣ್ಣ ಕಾಮಿಡಿ, ಶಿವರಾಜ್ ಕೆ ಆರ್ ಪೇಟೆ ಪಂಚ್ ಡೈಲಾಗ್, ಚಿಕ್ಕಣ್ಣನ ಕಾಮಿಡಿ ಟಾನಿಕ್, ಆಶಾ ಭಟ್ ಕೊಟ್ಟ ಪಾತ್ರವನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದು ಕಳನಟರಾದ ರವಿಶಂಕರ್, ರವಿ ಕಿಶನ್, ಜಗಪತಿ ಬಾಬು ತಮ್ಮ ಪಾತ್ರದಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ಬೈದು ಬುದ್ಧಿ ಹೇಳೋ ಫಾದರ್ ಕಾಣೋ, ಇವನು ನೋಬಲ್ ಕಣ್ಣೀರ್ ವರ್ಸೋ ಮದರು ಕಾಣೋ, ಜೀವನಕ್ ಪಾಠ ಹೇಳೋ ಟೀಚರ್ ಕಾಣೋ, ಇವನು ಲೈಫ್ ಪಾರ್ಟ್ನರ್ ಗಿಂತ ಕ್ಲೋಸು ಕಾಣೋ. ಮತ್ತೊಂದು ಯಾವಾಗಲೂ ರಿವೆಂಜ್ ರಿವೆಂಜ್ ಅನ್ನುವ ಪುಟ್ಟ ಬಾಲಕ ಯಾರು? ನಿಜವಾದ ರಾಘವ ಯಾರು? ರಾಬರ್ಟ್ ಯಾಕೆ ರಾಘವನ್ನಾಗಿ ನನ್ನ ಸಾಕುತ್ತಿದ್ದಾನೆ? ಇದೆಲ್ಲ ಆ ಪುಟ್ಟ ಬಾಲಕನಿಗೆ ಗೊತ್ತಾಗುತ್ತಾ? ಹಾಗಾದರೆ ರಾಬರ್ಟ್ ಪಾರ್ಟ್ 2 ಸಿನಿಮಾ ಬರುತ್ತಾ? ನಿರ್ದೇಶಕರ ತಲೆಯಲ್ಲಿ ಪಾರ್ಟ್ 2 ಬಗ್ಗೆ ಯೋಚನೆ ಇದೆಯಾ? ಬಾ ಬಾ ನಾರೆಡಿ ಎಂದು ಭರ್ಜರಿಯಾಗಿ ಅಬ್ಬರಿಸಿದ ರಾಬರ್ಟ್ ಸಿನಿಮಾದ ನಿರ್ಮಾಪಕರಿಗೆ ನಿಜಕ್ಕೂ ದೊಡ್ಡ ಸಲಾಮ. ದೊಡ್ಡ ತಾರಾ ಬಳಗವಿರುವ ಚಿತ್ರಕ್ಕೆ ಎಲ್ಲಿಯೂ ಕಡಿಮೆಯಾಗದಂತೆ ನೋಡಿಕೊಂಡಿರುವುದು ರಾಬರ್ಟ್ ಸಿನಿಮಾ ಗೆಲ್ಲಲು ಕಾರಣವಾಯಿತು. ಇನ್ನೂ ಇಂಥ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ಬರಲಿ ಎಂದು ಆಶಿಸುತ್ತಾ ಇದಾಗಿತ್ತು ಈ ಹೊತ್ತಿನ ಫಿಲ್ಮಿ ಅಪ್ಡೇಟ್ಸ್. ಇನ್ನು ಹೆಚ್ಚಿನ ಸುದ್ದಿ ಮಾಡಿದ ಸಿನಿಮಾ ಬಗ್ಗೆ ತಿಳಿಬೇಕಾದ್ರೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.